ನವ ಕರ್ನಾಟಕ ಮಾನವ ಹಕ್ಕುಗಳ ಹಾಗೂ ಕಾರ್ಮಿಕ ಕ್ಷೇಮಾಭಿವೃದ್ಧಿ ಸಮಿತಿ ವತಿಯಿಂದ ದಾಸರಹಳ್ಳಿಯ ರೈತನ ಅರಮನೆ ರೆಸ್ಟೋರೆಂಟ್ನಲ್ಲಿ ಕಾನೂನಿನ ಅರಿವು ಹಾಗೂ ಜಾಗೃತಿ ಸಭೆಯನ್ನು ಆಯೋಜಿಸಲಾಯಿತು. ಪ್ರೊಫೆಸರ್ ಅಬ್ದುಲ್ ರೆಹಮಾನ್ ಪಾಷಾ ಅವರು ಸದಸ್ಯರುಗಳಿಗೆ ಹಾಗೂ ಎಲ್ಲಾ ಪದಾಧಿಕಾರಿಗಳಿಗೆ ಕಾನೂನಿನ ಸಲಹೆಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಸಂಸ್ಥಾಪಕರಾದ ಸುರೇಶ್ ಪಾಟೀಲ್ ಅವರು ಭಾರತ ಸಂವಿಧಾನದ ಪ್ರಸ್ತಾವನೆ ವಿಧಿಯನ್ನು ಬೋಧಿಸಿದರು. ಒಂದು ಕ್ಷೇಮಾಭಿವೃದ್ಧಿ ಸಮಿತಿಯಿಂದ ಅರಿವು, ನೆರವು ಮತ್ತು ರಕ್ಷಣೆ ಅನ್ನೋ ಒಂದು ಒಂದು ವಿಷಯನ ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬ ಬಡ ವ್ಯಕ್ತಿಗಾಗಿರ್ಬೋದು, ಕಾರ್ಮಿಕರಿಗಾಗಿರ್ಬೋದು, ಕೂಲಿ ಮಾಡೋರಿಗಾಗಿರ್ಬೋದು, ಸಂಪೂರ್ಣದಲ್ಲಿ ಇರ್ತಕ್ಕಂಥ ಒಂದು ಏನು ಅವಿದ್ಯಾವಂತರಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು. ಮತ್ತು ಸಂವಿಧಾನದ ಅರಿವನ್ನು ಅವ್ರಿಗೆ ಮೂಡಿಸ್ಬೇಕು, ಅವರಲ್ಲಿ ಜಾಗೃತಿ ಮೂಡಿಸ್ಬೇಕು, ಅವರಲ್ಲಿ ಅವ್ರಿಗೆ ಆಗ್ತಿರ್ತಕ್ಕಂಥ ಅನ್ಯಾಯಗಳನ್ನು ತಡಿಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಈ ಸಮಿತಿಯನ್ನು ರಚಿಸ್ಕೊಂಡು ಅವ್ರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ನಾವು ಮುಂದುವರಿತಾ ಇದ್ದೇವೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಸುರೇಶ್ ಪಾಟೀಲ್ ಅವರು, ನಮ್ಮ ಸಂಸ್ಥೆಯಿಂದ ಭಾರತದ ಎಲ್ಲಾ ನಾಗರಿಕರಿಗೆ ಆರ್ಥಿಕ, ಸಾಮಾಜಿಕ, ರಾಜಕೀಯ, ನ್ಯಾಯ, ವಿಚಾರ ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ವ್ಯಕ್ತಿ ಗೌರವ, ಸ್ವತಂತ್ರ ಸ್ಥಾನಮಾನ, ಅವಕಾಶಗಳು, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲೂ ಭಾತೃತ್ವ ಭಾವನೆಯನ್ನು ಮೂಡಿಸುವ ಏಕೈಕ ಉದ್ದೇಶ ಹಾಗೂ ಮತದಾನದ ಉದ್ದೇಶದ ಅರಿವನ್ನು ಮೂಡಿಸಲಿದ್ದು, ಪ್ರಾಮಾಣಿಕ ನಿಷ್ಠೆ ಸ್ವಾಭಿಮಾನದಿಂದ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಸದಸ್ಯರುಗಳು ಒಗ್ಗಟ್ಟಾಗಿ ಕೆಲಸ ಮಾಡಲಿದ್ದಾರೆ ಎಂದರು. ಪ್ರೋಗ್ರಾಮ್ ಏನಕ್ಕಿಲ್ಲ ಅಂತ ಹೇಳಿದ್ರೆ, ಸಂವಿಧಾನ ಏನು ಅಂತ ಜನಗಳಿಗೆ ಕೆಲವರಿಗೆ ಇನ್ನೂ ಅದರ ಅರಿವಾಗಿಲ್ಲ. ಸಮಾನತೆ ಸಂವಿಧಾನವಾಗಿ ಪ್ರತಿಯೊಬ್ಬ ಪ್ರಜೆಗೂ ಅವನ ಸಮಾನತೆ ಜೊತೆಗೆ ಅವನ ಹಕ್ಕುಗಳೇನು, ಮೂಲಭೂತ ಹಕ್ಕುಗಳೇನು, ಅವನ ಮೂಲಭೂತ ಸೌಕರ್ಯ ಏನೇನು ಸಿಗ್ತಾ ಇದೆ ಸಂವಿಧಾನಾತ್ಮಕವಾಗಿ, ಇದು ಯಾವುದು ಕೂಡ ಜನಗಳಿಗೆ ಸಿಗ್ತಾ ಇಲ್ಲ. ಇದರ ನಿಟ್ಟಿನಲ್ಲಿ ಈಗ ನಾವೇನು ನಮ್ಮ ಸುರೇಶ್ ಪಾಟೀಲ್ ಅವರು ನವ ಕರ್ನಾಟಕ ಮಾನವ ಹಕ್ಕುಗಳ ಕಾರ್ಮಿಕ ಕ್ಷೇಮಾಭಿವೃದ್ಧಿ ಸಮಿತಿ ಕಡೆಯಿಂದ ಜನಗಳಿಗೆ ಅರಿವನ್ನು ಮೂಡಿಸೋದ್ರ ಮುಖಾಂತರ ಸಂವಿಧಾನವಾಗಿ ಏನೇನು ಸೌಲಭ್ಯಗಳು ಸಿಗಬೇಕು ಎಲ್ಲರಿಗೂ ಅದನ್ನು ಮೂಡಿಸೋ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಸುರೇಶ್ ಪಾಟೀಲ್ ಅವರು. ಈ ನಿಟ್ಟಿನಲ್ಲಿ ನಾವು ಸೇರಿರ್ತಕ್ಕಂಥ ಎಲ್ಲ ಸದಸ್ಯರು ಹಾಗೂ ಪದಾಧಿಕಾರಿಗಳು ಎಲ್ಲರೂ ಕೂಡ ಇದರ ಅವರ ಜೊತೆ ಕೈ ಜೋಡಿಸಿ ನಾವು ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಿಮಿಷ. ಈ ವೇಳೆ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಸಭೆಯ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಈ ಸಭೆಯಲ್ಲಿ ಸಂಸ್ಥೆಯ ಸಂಸ್ಥಾಪಕರಾದ ಸುರೇಶ್ ಪಾಟೀಲ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾರುತಿ ದಾಸರಹಳ್ಳಿ, ಅಧ್ಯಕ್ಷರಾದ ವಿಜಯ್ ಕುಮಾರಿ, ರಾಜ್ಯ ಮಹಿಳಾ ಕಾರ್ಯದರ್ಶಿ ವರಲಕ್ಷ್ಮಿ, ಶೆಟ್ಟಹಳ್ಳಿ ಅಧ್ಯಕ್ಷೆ ಭಾಗ್ಯಲಕ್ಷ್ಮಿ, ಚಾಮರಾಜನಗರದ ಅಧ್ಯಕ್ಷ ಗಣೇಶ್, ಉತ್ತರಹಳ್ಳಿ ಅಧ್ಯಕ್ಷರಾದ ವರಲಕ್ಷ್ಮಿ ಹಾಗೂ ಭಾಮಪ್ರಿಯ ಮತ್ತು ಸಂಸ್ಥೆಯ ಪದಾಧಿಕಾರಿಗಳು ಸದಸ್ಯರುಗಳು ಭಾಗವಹಿಸಿದರು.